ಸಜ್ಜನ ಸ್ನೇಹಿತರೇ, ಕಾಲ ಕೆಳಗೆ ಇರುವ ಧೂಳನ್ನ ಕೇವಲವಾಗಿ ನೋಡಬಾರದು. ಕಣ್ಣಲ್ಲಿ ಬಿದ್ದಾಗಲೇ ಗೊತ್ತಾಗುವುದು ಧೂಳಿನ ಬೆಲೆ. ಯಾರನ್ನು ಕೇವಲವಾಗಿ ಕೀಳಾಗಿ ನೋಡಬಾರದು. ಎಲ್ಲರಿಗೂ ಒಂದು ಗೌರವ ಬೆಲೆ ಇದ್ದೇ ಇರುತ್ತದೆ. ಅದು ಗೊತ್ತಾಗುವುದು ಸಮಯ ಬಂದಾಗಲೇ. ತನಗೂ ಒಂದು ದಿನ ಅಂತ್ಯ ಇದೆ ಎಂದು ಅರಿತವನು ಎಂದು ಇನ್ನೊಬ್ಬರನ್ನ ತುಳಿಯುವುದಕ್ಕೆ ಹೋಗುವುದಿಲ್ಲ. ನಮ್ಮಲ್ಲಿರುವ ಶಕ್ತಿಯನ್ನು ಒಳ್ಳೆಯ ಕೆಲಸಕ್ಕೆ ಬಳಸಿದರೆ ಫಲಿತಾಂಶ ಚೆನ್ನಾಗಿರುತ್ತದೆ. ಶಕ್ತಿಯ ಬಗ್ಗೆ ಅಹಂಕಾರ ಹೊಂದಿದಷ್ಟು ಅದು ಕುಸಿಯುತ್ತದೆ. 100 ಆನೆಗಳ ಬಲವಿದ್ದ ಭೀಮನಿಗೆ ಹನುಮಂತನ ಬಾಲವನ್ನು ಎತ್ತಲು ಸಾಧ್ಯವಾಗಿಲ್ಲ. ಬಯಸಿದ್ದು ಸಿಗಬೇಕಾದರೆ ಯೋಗ ಇರಬೇಕು. ಸಿಕ್ಕಿದ್ದನ್ನು ಉಳಿಸಿಕೊಳ್ಳಲು ಯೋಗ್ಯತೆ ಇರಬೇಕು. ಸಮಯ ಸಾಧಕ ಒಮ್ಮೆ ಮಾತ್ರ ಗೆಲ್ಲಬಲ್ಲ, ಆದರೆ ಸಮಯ ಬಲ್ಲ ಸಾಧಕ ಬದುಕನ್ನೇ ಗೆಲ್ಲಬಲ್ಲ. ಸಜ್ಜನ ಸ್ನೇಹಿತರೆ, ಯಶಸ್ವಿ ವ್ಯಕ್ತಿಗಳು ಜೀವನದಲ್ಲಿ ತಾವು ಎದುರಿಸಿದ ಸಮಸ್ಯೆಗಳನ್ನು ಮಾತ್ರ ಮರೆಯುತ್ತಾರೆ, ಅದರಿಂದ ಕಲಿತ ಪಾಠವನ್ನಲ್ಲ. ಸಂಬಂಧಗಳು ಮತ್ತು ಹಣವನ್ನು ಸಮಾನ ಗೌರವದಿಂದ ನೋಡಿಕೊಳ್ಳಬೇಕು, ಏಕೆಂದರೆ ಎರಡನ್ನ ಸಂಪಾದಿಸಲು ಕಷ್ಟ ಮತ್ತು ಕಳೆದುಕೊಳ್ಳಲು ಸುಲಭ. ಕಿವಿ ಎಲ್ಲವನ್ನ ಕೇಳಿಸುತ್ತದೆ, ಕಣ್ಣು ಎಲ್ಲವನ್ನ ನೋಡುತ್ತದೆ, ಆದರೆ ನಾಲಿಗೆ ಎಲ್ಲವನ್ನೂ ಆಡಬಾರದು. ಬುದ್ಧಿಯಿಂದ ವಿವೇಚಿಸಿ ಮಾತಾಡಿದಾಗ ಮಾತ್ರ ವ್ಯಕ್ತಿತ್ವಕ್ಕೆ ಬೆಲೆ ಬರುತ್ತದೆ. ದೊಡ್ಡದೊಂದು ಕೆಲಸ ಮಾಡಲು ತ್ಯಾಗ ಮಾಡಲೇಬೇಕು. ಕೆಲವೊಮ್ಮೆ ಸಮಯ, ಕೆಲವೊಮ್ಮೆ ಹಣ, ಕೆಲವೊಮ್ಮೆ ಪರಿವಾರ, ಸುಖ ಸುಮ್ಮನೆ ಯಾವುದೂ ದೊರೆಯದು. ನಾವು ಎಷ್ಟೇ ಒಳ್ಳೆಯವರಾದರೂ ಚುಚ್ಚಿ ಮಾತಾಡುವ ಜನರು ಇದ್ದೇ ಇರುತ್ತಾರೆ ಎಂದು ಬೇಸರಿಸದಿರಿ. ಸೂಚಿಯಿಂದ ಹೂವನ್ನು ಪೋಣಿಸುವಾಗ ಹೂವು ನೋವು ಪಟ್ಟುಕೊಳ್ಳುವುದಿಲ್ಲ, ಆದ ಕಾರಣ ಅದು ಹೂವಿನ ಹಾರವಾಗಿ ದೇವರ ಮಾಲೆಯಾಗುತ್ತದೆ. ಇನ್ನೂ ಹೆಚ್ಚಿನ ಸ್ಫೂರ್ತಿದಾಯಕ ಹಾಗೂ ಮನರಂಜನಾ ವಿಡಿಯೋಗಳಿಗಾಗಿ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ.